ಸಿಕ್ಕಿ ಮಕ್ಕಳಾಗ ಯಾಕ್ರ ಮಾಡಲ್ಲ ಅಂತ ಎಲ್ಲ ಮಾಡಿ ಸರಿ ಕಟ್ರ ನೀವು, ಇದನ್ನ ಯಾಕ್ರ ಮಾಡಲ್ಲ, ಇದನ್ನ ಒಂದ್ಬಿಟ್ಟು ಮಾಡಕ್ಕಿಲ್ಲ ನೀವು ಅಂತ. ಏನ್ ಎಲೆಕ್ಷನ್ ಬಂತು ಅಂತಂದ್ರೆ ಆ ಪಕ್ಷದವ್ರೊಂದು 100 ಬಸ್ ಕಳ್ಸೋದು, ಈ ಪಕ್ಷದವ್ರೊಂದು 100 ಬಸ್ ಕಳ್ಸೋದು, ಕರ್ಕೊಂಡು ಹೋಗೋದು ಧರ್ಮಸ್ಥಳ ಕರ್ಕೊಂಡು ಹೋಗೋದು, ಆಡೆ ಮಾಡ ನನ್ಗೆ ಊಟಕ್ಕೂ. ನೀವು ಬಲವಂತ ಧರ್ಮಸ್ಥಳ ನೋಡ್ಬಿಟ್ಟು ಒಳಗಡೆ ಉತ್ತರ ಆಣೆ ಹೊರಗಡೆ ಆಯ್ತಪ್ಪ ಅಂತ ಬರೋದು. ಇಲ್ಲಿಂದ ಈ ಕಡೆ ಕರ್ಕೊಂಡೋದ್ರೆ ನಂಜನಗೂಡು, ಈ ಕಡೆ ಹೋದ್ರೆ ಮಹದೇಶ್ವರ ಬೆಟ್ಟ. ಏನ್ ಬಸ್ ಅಲ್ಲಿ ಎಲ್ಲ ಕಳಿಸ್ತಿದ್ರು, ಈಗ ಯಾರೋ ಬಂದ್ರೆ ರಾಜಕಾರಣಿಗಳು ಕಳ್ಸಕ್ ನಿಮ್ಗೆ ಯಾರ ಮೇಲೂ ಆಣೆ ಮಾಡಂಗಿಲ್ಲ. ಇವತ್ತು ಎಲ್ಲ ದೇವಸ್ಥಾನದ ಉಂಡಿಗಳು ತುಂಬ್ತಾವೆ. ಯಾರಿಂದ? ಹೆಣ್ಮಕ್ಳಿಂದ. ದೇವಸ್ಥಾನದ ಆದಾಯ ದುಪ್ಪಟ್ಟಾಗೈತೆ. ನಿಮ್ ಮಕ್ಕಳು ಓದಿಸ್ಬಿಡ್ತೀರಾ, ಡಿಗ್ರಿ ಆಯ್ತದೆ, ದೌ ಕೊಡದವಿಲ್ಲ ಅಪ್ಲಿಕೇಶನ್ ಹಾಕ್ಬೇಕು 2000 ವಾ ಅಯ್ಯ. ನಿಮ್ ಮನ್ಕಾಯ್ದಾಗ 12 ವರ್ಷ ಓದಿಸಿದ್ನಲ್ಲೋ, ನಿನ್ನ 15 ವರ್ಷ ಡಿಗ್ರಿ ಎಲ್ಲ ಮಾಡಿಸಿದ್ನಲ್ಲೋ, ಈಗ ನನ್ನೇ ಕಾಸು ಕೇಳ್ತೀಯಲ್ಲೋ, ಊಕನ ಡಿಗ್ರಿ ನಾನು ಅಪ್ಲಿಕೇಶನ್ ಹಾಕ್ಬೇಕು, ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕ್ಬೇಕು, ಇನ್ನೊಂದು ಅರ್ಜಿ ಹಾಕ್ಬೇಕು. ಏನ್ ಮಾಡಿದ್ರು ನಮ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು, ನಿಮ್ ಹತ್ರ ವಿದ್ಯಾರ್ಥಿಗಳು ಬರಬಾರ್ದು, ಡಿಗ್ರಿ ಆದ ತಕ್ಷಣ 3000 ರೂಪಾಯಿ ಅವ್ರ ಅಕೌಂಟ್ ಕೊಡ್ತಾ ಇದೀವಿ. 2 ವರ್ಷಗಳ ಕಾಲ 3000 ಡಿಗ್ರಿ ಆಗಿರ್ತಕ್ಕಂತ ಮಕ್ಕಳಿಗೆ ಯಾಕೆ ಕೊಡ್ತಾ ಇದೀವಿ? ಅವರ ಬದುಕನ್ನ ರೂಪಿಸ್ಕೋಬೇಕು, ಅವ್ರ ಅಪ್ಪ ಅಮ್ಮನ್ ಕೇಳಬಾರ್ದು. ನನ್ ಕೊಡು ಕಾಸ, ನಾನು ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು, ನಾನ್ ಸರ್ಕಾರಿ ಕೆಲಸ ಹುಡುಕ್ಬೇಕು ಅಂತೇಳಿ ಅವ್ರ ಅಪ್ಪ ಅಮ್ಮನ್ ಕೇಳಬಾರ್ದು ಅಂತೇಳಿ 3000 ರೂಪಾಯಿಗಳನ್ನ ಡಿಗ್ರಿ ಮಾಡಿರೋರ್ಗೆ, ಡಿಪ್ಲೊಮಾ ಮಾಡಿರೋರ್ಗೆ 1.5 ರೂಪಾಯಿನ 2 ವರ್ಷಗಳ ಕಾಲ ಕೊಡ್ತೀವಿ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಡೋವರೆಗೂ ಕೂಡ ಹಣ ಕೊಡ್ತಕ್ಕಂತ ಕಾರ್ಯಕ್ರಮ. ಹಿಂದೆ 10 ಕೆಜಿ ಅಕ್ಕಿ ಕೊಡ್ತೀವಿ ಗೊತ್ತಾ ನಿಮ್ಗೆ, ಫ್ರೀಯಾಗಿ 10 ಕೆಜಿ ಅಕ್ಕಿ. 7 ಕೆಜಿ ಅಕ್ಕಿ ಯಾರು ಮಾಡಿದ್ದದ? ಯಾರು ಮಾಡಿದ್ದು? ಬಿಜೆಪಿಯವರಾ? ಬಿಜೆಪಿಯವ್ರು ಮಾಡಿದ್ರ? ಸಿದ್ದರಾಮಯ್ಯ ಮಾಡಿದ್ದು. ಏತ್ಕೋಸ್ಕರ ಮಾಡಿದ್ರು? ಅಕ್ಕಿರಾಮಯ್ಯ ಮಾಡಿದ್ದು, ಸಿದ್ದರಾಮಯ್ಯ ಅಲ್ಲ, ಅಕ್ಕಿರಾಮಯ್ಯ ಮಾಡಿದ್ದು. ಯಾರು ಅನುಕೂಲ ಆಯ್ತವ? ಯಾವ್ದಾದ್ರು ಒಂದ್ ಕೊಟ್ರ ಬಿಜೆಪಿ ಅವ್ರ ಇದ್ರಂತ? ಯಾವ್ದಾದ್ರು ಒಂದೇ ನೋಡುವ ಬಿಜೆಪಿಯವರು? ಈಗ 5 ಕೆಜಿ ಅಕ್ಕಿ ಕೊಡ್ತಾ ಇದೀವಿ, ಇನ್ 5 ಕೆಜಿ ಕೊಡ್ಲಿಲ್ಲ ಕೇಂದ್ರ ಸರ್ಕಾರದವರು. ಇವರೆಲ್ಲ ಹೆಣ್ಮಕ್ಳು ಮಾಡಿದ್ರೆ ಬಾಚ್ಕೊಂಡ್ಬಿಡ್ತಾರೆ ಕಂಡ ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಅಕ್ಕಿ ನಿಲ್ಸಿ ಕೊಡಬಾರ್ದು ಅಂತ ಹೇಳಿ ಕೇಂದ್ರ ಸರ್ಕಾರದವರು ಅಕ್ಕಿ ನಿಲ್ಸ್ಬಿಟ್ರು. ನಾವು ಸುಮ್ನೆ ಬಿಟ್ಟು ಹೇ, ನಿಮ್ ಮನೆ ಕಾಯ್ದಾಗ ನಿಲ್ಸಿದ್ರು ನಿಲ್ಸಿ, ಒಬ್ರು 170 ರೂಪಾಯಿ 5 ಕೆಜಿ ತಗಲ ದುಡ್ಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೊಡ್ತೀವಿ ಅಂತ ಹೇಳಿ 170 ರೂಪಾಯಿ ಕೊಡ್ತಾ ಇದೀವಿ ಪ್ರತಿ ವ್ಯಕ್ತಿಗೆ. ಅಕ್ಕಿ ಬದಲು 170 ರೂಪಾಯಿ. ಮೋದಿ ಪಾಪ ಏನೋ ಚೀಲ ಮಾಡಿ ಕಳ್ಸಾರಂತ ಅಕ್ಕಿಯ ಐತಾ ಅದು ಬಂದದ 19 ರೂಪಾಯಿ 29 ರೂಪಾಯಿ ಅದು. ಹಾ, ಅವ್ರಿಗೆ ಮಾಡಪ್ಪ ಅವರು ಏನು ಇಷ್ಟೆಲ್ಲ ಮಾಡಿದ್ರು ನಾವು ನಿಮ್ಗೆ? ಹಾ, ನಮ್ಮನ್ನ ಬಿಟ್ಟಿರ ಕೈಯ ನೀವು ಹೆಣ್ಮಕ್ಳು. ನಾವು ನಮ್ಮ ನೆಲದಲ್ಲಿರೋ ನಮ್ ನೆಲದ ಕೂಡ ಏನ್ ಗೊತ್ತೇನವ, ಯಾರು ಉಪ್ಪು ಕೊಡ್ತಾರೆ ಮುಪ್ಪುಗಂಟ ನೆನೀತಾರೆ, ಉಪ್ಪು ಕೊಡೋರ್ನ ಮುಪ್ಪು ತಕ ನೆನೀತಾರೆ. ನಮ್ ತಾಯಂದ್ರ ಗುಣ, ನಾವು ಗಂಡಸರನ್ನ ಜಾಸ್ತಿ ಕರೀಲಿಲ್ಲ, ನಾವು ನಿಮ್ಮೆ ಕರೆದಿರೋದು. ಯಾಕಂದ್ರೆ ನಿಮ್ಮವೇ ನಮಗ್ ಗ್ಯಾರಂಟಿ ಉಂಟು. ಅವ್ ಮನೆ ಕಾಯ್ದಾಗ ಮೋಸ ಮಾಡಿ ಕಂಡ್ರು ಹಾಕ್ರು ಅಂತ ಹೇಳಿ ಇವ್ರು ಕಂಟ್ರೋಲ್ ಮಾಡ್ಕೊಂಬಾರೆ. ಏಯ್, ನಿನ್ ಜೋಗ ಉಳಿಲ್ವ 5000 ವರ್ಷದ ತಿಂಗಳಿಗೆ? 6000 ಉಳಿಸಿಲ್ವಾ? ನಿನ್ ಜೋಗ ದುಡ್ತಾರೆ ಕಡಿಮೆ ಆಗ್ತಿತ್ತು. ಈಗ 2000 ಕೊಡ್ತಾ ಇದ್ದೀವಲ್ಲ ತಾಯಿ, ಮಕ್ಕಳು ಔಷಧಿ ತಕೊಡ್ತಾ ಇದ್ರು, ವಯಸ್ಸಾದವ್ರಿಗೆ ಔಷಧಿ ಬರ್ತದೆ ನಾವು 2000. ಅದ್ ಯಾವ್ದೋ ಒಬ್ಬ ಹುಡುಗ ಹೇಳ್ತಾನೆ ಪಿ ಯು ಸಿ ಪಾಸ್ ಮಾಡೋನೆ, IAS ಪಾಸ್ ತೆಗ್ದವನೆ, ಅವನ್ನ ಟಿವಿಯವ್ರು ಇಂಟರ್ವ್ಯೂ ಮಾಡ್ತಾರೆ, ಹೆಂಗಪ್ಪ ನಿಮ್ಗೆ IAS ಪಾಸ್ ಬಂತು ಅಂದ್ರೆ? ನಮ್ಮ ಅಪ್ಪಿಲ್ಲ, ಚಿಕ್ಕ ವಯಸ್ಸಲ್ಲೇ ತಿರೋಗ್ಬಿಟ ನಮ್ಮಪ್ಪ. ನಮ್ಮ ಊರಿಗೆ ಸರ್ಕಾರ 2000 ಕೊಡ್ತಾ ಇತ್ತು, ಆ 2000 ಕೊಟ್ಟಿ ನನ್ನ ಓದ್ಸಿದ್ದು, ಅದಕ್ಕೆ ನಾನು ಫಸ್ಟ್ ರ್ಯಾಂಕ್ ಬಂದೆ ಅಂದ್ರೆ ಯಾರದವ ಇದು? ಹೇಳ್ಕೊಬೇಕಂದ್ರೆ ನಾವು ಯಾರ್ಗ ಅನುಕೂಲ ಆಯ್ತು? ಬಡ ಮಕ್ಳಿಗೆ ಅನುಕೂಲ ಆಯ್ತು. ಯಾರ್ಗ ಅನುಕೂಲ ಆಯ್ತು? ಯಾರು ಮಕ್ಳುಗಳು ತಂದೆ ತಾಯಿನ ಸಾಕ್ತಾ ಇಲ್ವಲ್ಲ, ಆ ತಂದೆ ತಾಯಿದಿರಿಗೆ ಔಷಧಿಗೆ ಅನುಕೂಲ ಆಯ್ತು. ಯಾರ್ಗ ಅನುಕೂಲ ಆಯ್ತು? ಯಾವ ತಾಯಿ ತನ್ನ ಹೊಟ್ಟೆ ಬಟ್ಟೆ ಕಟ್ಟು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ತಾರಲ್ಲ, ಆ ಮಕ್ಳಿಗೆ ಫೀಸ್ ಕಟ್ಟಿಗೆ ಅನುಕೂಲ ಆಯ್ತು. ನಾವು ಕೊಡೋ ದುಡ್ಡು ಶ್ರೀಮಂತರಿಗೆ ಅನುಕೂಲ ಆಗ್ಲಿಲ್ಲ, ಶ್ರೀಮಂತರಿಗೆ ಅವಶ್ಯಕತೆ ಇಲ್ಲ. ಪಾಪ ನಮ್ಮ ವಿರೋಧಿಗಳು ಬೊಂಬಡಿ ಹೊಡಿತಾರೆ, ಬೊಂಬಡಿ
ನಮ್ಮ ಅಣ್ಣ ಕುಮಾರಣ್ಣ ಏನ್ ಹೇಳಿದ್ರು ನಿಮ್ಗೆ, ಈ ಮುಂದೆ ಮಕ್ಕಳು ಕಾಂಗ್ರೆಸ್ನವರು 5 ಗ್ಯಾರಂಟಿ ಕೊಟ್ಬಿಟ್ಟು ನಮ್ಮ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿಟ್ಟು ಹೋದ್ರು. ತಪ್ಪಿದ್ರೆ ದಾರಿಯಾ? ನಮ್ ಕುಮಾರಣ್ಣ ಮಾತು ಬಾಯಲ್ಲ ಮಾತು ಬರ್ಬೇಕಾ ಹೆಣ್ಮಕ್ಳ ಬಗ್ಗೆ? ಎಷ್ಟು ಗೌರವ ಇಟ್ಕೊಂಡಿದ್ದೀನಿ ನೀವೆಲ್ಲ ಕುಮಾರಣ್ಣ ಮೇಲೆ ಆ ಮಾತಾಡಾರ ಹೆಣ್ಮಕ್ಳಿಗೆ ದಾರಿ ತಪ್ಪಿದ್ರು ಅರ್ಥ ಏನು? ಕುಮಾರಣ್ಣ ಬೇಸರದ ಕ್ಷಮೆ ಕೇಳ್ಬೇಕಾಗಿತ್ತು ಹೆಣ್ಮಕ್ಳನ್ನ. ಬಿಜೆಪಿ ಅವ್ರು ಉಸಿರೇ ಎತ್ತಿಲ್ಲ ಅದಕ್ಕೆ ಯಾವ ಕ್ಷಮೆ ಕೇಳ ಅಂತಾನು ಹೇಳಿಲ್ಲ. ತೋರ್ಸ್ಬೇಕಲ್ಲ ಕುಮಾರಣ್ಣ, ನೀವು ಯಾವ ತೋರಿಸ್ತೀರಾ 23 ತೋರ್ಸ್ಬೇಕಲ್ಲ ಕೂತಲ್ಲಿ. ಕುಮಾರಣ್ಣ ನಾವು ದಾರಿ ತಪ್ಪಿದೀವೋ ಇಲ್ವೋ ಅಂತ ಓಟ್ ಹೋಗ್ತಿರೋದ ಒಳಗ್ ಹೋಗಿ ಕಾಂಗ್ರೆಸ್ಗೆ ಅವಾಗ ತೋರ್ಸ್ಬೇಕು ಕುಮಾರಣ್ಣಗೆ ದಾರಿ ತಪ್ಪಿಲ್ಲ ನಾವು, ನಾವು ದಾರಿ ತಪ್ಪಲ್ಲ. ನಮಗ್ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ನಮಗ್ ಶಕ್ತಿ ತುಂಬಲಿಕ್ಕೆ. ಗ್ಯಾಸ್ ಬೆಲೆ ಜಾಸ್ತಿ ಆಗೋಯ್ತು, ಎಣ್ಣೆ ಬೆಲೆ ಜಾಸ್ತಿ ಆಗೋಯ್ತು, ಅಕ್ಕಿ ಬೆಲೆ ಜಾಸ್ತಿ ಆಗೋಯ್ತು. ನಮ್ಮ ಹೆಣ್ಮಕ್ಳು ಶಕ್ತಿ ತುಂಬಬೇಕು, ಇದಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥದ್ದು. ಇವರ ಬಡವರ ಬದುಕನ್ನ ಹೆಣ್ಣು ಮಕ್ಕಳ ಬದುಕನ್ನ ಯಾರತ್ರನು ಕೈ ಚಾಚಿ ಕಟ್ಕೋಬೇಕು ಅಂತ ಹೇಳಿ ಕೊಡ್ತಾ ಇರ್ತಕ್ಕಂಥದ್ದು. ಯಾವ ಮಧ್ಯವರ್ತಿನೂ ಕೂಡ ನಿಮ್ಮ ಹತ್ರ 1 ರೂಪಾಯಿ ಇಸ್ಕೊಳಕಾಗಲ್ಲ, ನೇರವಾಗಿ ನಿಮ್ಮ ಅಕೌಂಟ್ ಬಂದ ದುಡ್ಡು. ಯಾರು ಮಧ್ಯವರ್ತಿ ಯಾವ ಇವನು ಯಾರೋ ಪೋಸ್ಟ್ ಮಾಸ್ಟರ್ ನಿಮ್ಮ ಹತ್ರ ಕೈಯಾಗಿಲ್ಲ ನಿಮ್ಮ ಅಕೌಂಟ್ಗೆ. ನಮ್ ಮೋದಿ ಅಣ್ಣ ಜನಧನ್ ಅಕೌಂಟ್ ಓಪನ್ ಮಾಡಿಸ್ಬಿಟ್ಟ ನಮ್ಮ ಮೋದಿ ಅಣ್ಣ 15 ಲಕ್ಷ ಕೊಡ್ತೀನಿ ಅಂತ ಕೊಟ್ನ. ಏನ್ ಕೊಟ್ಟ? ಏನ್ ಕೊಟ್ಟ ಅವರು ಚೋಂಬು ಕೊಟ್ನ ಮೋದಿ ಅಣ್ಣ 15 ಲಕ್ಷ ಕೊಟ್ಟಿರುವ ಚೋಂಬು ಕೊಟ್ಟ ನಮ್ ಕೈಗೆ ಮೋದಿ ಅಣ್ಣ. ಬಿಜೆಪಿ ಅವ್ರು ಏನ್ ಕೊಟ್ರು? ನಮ್ ರೈತರು ನಮ್ ಹುಡುಗರಿಗೆಲ್ಲ ಕೆಲಸ ಕೊಡ್ತೀವಿ. ನಮ್ ಸರ್ಕಾರ ಬಂದ್ಬಿಟ್ರೆ ಕೇಂದ್ರದಲ್ಲಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆಲ್ಲ ನಾನು ಕೆಲಸ ಕೊಡಿಸ್ತೀನಿ ಅಂತ ಅಂದ. ಅಮಿತ್ ಶಾ ಅಣ್ಣ ಹೇಳ್ದ ಹೋಗಿ ಬೋಂಡ ಮಾಡ್ರೋ ಮನೆಯ ಪಕೋಡ ಮಾಡ್ರೋ ಅಂತ ಅಮಿತ್ ಶಾ ಅಣ್ಣ. ಇವ್ರು ಗುಜರಾತಿಗಳಿವ್ರು ಏನ್ ಕೊಟ್ಟ ನಮ್ಮ ಹುಡುಗರ ಕೈಗೆ? ಚಂಬು ಕೆಲಸ ಕೊಟ್ಟ, ಚೋಂಬು ಕೊಟ್ಟ. ಏನ್ ರೈತರು ಇವತ್ತೇನ್ ರೈತರು ತೊಂದರೆ ಅನುಭವಿಸ್ತಾವ್ರೆ? ಎಲ್ರು ಆದಾಯನ್ನು ದುಪ್ಪಟ್ಟ ಮಾಡ್ತೀನಿ ಅಂತ ನಮ್ಮ ಮೋದಿ ಅಣ್ಣ. ನಮ್ಗೆ ಅಧಿಕಾರ ಕೊಡ್ರಿ ಬಿಜೆಪಿ ಅವ್ರಿಗೆ, ದುಪ್ಪಟ್ಟ ಮಾಡ್ತೀನಿ ಅಂತ. ನಮ್ ರೈತರಿಗೆ ಆದಾಯ ದುಪ್ಪಟ್ಟ ಆಯ್ತಾ ನಿಮ್ದು? ವ್ಯವಸಾಯ ಮಾಡ್ತಾರೆ ದುಪ್ಪಟ್ಟ ಮಾಡ್ತ ಮೋದಿ ಅಣ್ಣ. ಏನ್ ಕೊಟ್ಟ ರೈತರಿಗೆ? ಚೊಂಬು, ಒಳ್ಳೆ ಚೊಂಬು ಕೊಟ್ಟ. ನಾನು ಹೇಳ್ತೀನಿ 10 ವರ್ಷದಿಂದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲೈತೆ, ನಮ್ಮ ಮೋದಿ ಅಣ್ಣ ಸರ್ಕಾರ. ಏನಾದ್ರು ಓದ್ಕೊಟ್ಟವ ನಿಮ್ಗೆ? ಎಲ್ಲಿ ನೋಡೋಣ ಕೈ ಐತೆ? ಒಂದ ಯಾವ್ದಾರ ಒಂದ ನಮ್ ಮೋದಿ ಅಣ್ಣ ಹಿಂಗಂತ ಬಂದ್ಬಿಟ್ಟು ಕೊಡಲ್ಲ ನಿಮ್ಗೆ ಏನು ಹೇಳ್ತ. ನಮ್ ಓಟ್ ಹಾಕಿ ನಿಮ್ಗೆ ಏನು ಕೊಡಲ್ಲ ಅಂತ ಹಿಂಗಂತಾರೆ ಮೋದಿ ಅಣ್ಣ. ಏನ್ ಹೇಳ್ತಾರೆ? ನಿಮ್ಗೇನು ಕೊಡಲ್ಲ, ನೀವ್ ಹಿಂಗೆ ಇರ್ಬೇಕು ಅಂತ ಮೋದಿ ಅಣ್ಣ. ಒಂದೇ ಏನ್ರಿ 10 ವರ್ಷದಿಂದ ಮೋದಿ ಅವರೇ, ಬಿಜೆಪಿ ಅವರೇ, ಏನಾರ ಒಂದು ಕೊಡುಗೆ ಕೊಟ್ಟಿದ್ರಿ ನಮ್ಮ ಹೆಣ್ಮಕ್ಳಿಗೆ? ನಮ್ ತಾಯಂದ್ರಿಗೆ ಏನಾರ ಕೊಟ್ಟಿದ್ರಿ? ಎಂತ ಎಂತ ದುರಂತ ನಿಮ್ದು? ದಯಮಾಡಿ ಎಲ್ಲ ಯೋಚನೆ ಮಾಡ್ರವ. ಇವತ್ತು ಬರೀ ಇಷ್ಟೇ ಮಾಡಿಲ್ಲ, ನಾವು ಅಭಿವೃದ್ಧಿ ಮಾಡ್ತೀವಿ. ಇವತ್ತೇನು ನಿಮ್ಮ ತೊರೆ ಹರಿತದಲ್ಲ, ಈ ತೊರೆಗೆ ಚೆಕ್ ಡ್ಯಾಮ್ ಕಟ್ತಾ ಇದ್ದೀವಿ. ತೊರೆಗೆ ಚೆಕ್ ಡ್ಯಾಮ್ ಕಟ್ಟಿ ಕಾವೇರಿ ನೀರು ತಗೊಂಡ್ಬಂದು ಚೆಕ್ ಡ್ಯಾಮ್ ಅಲ್ಲಿ ನೀರು ನಿಲ್ಸಿ ನಿಮ್ ಬೋರಲ್ಲಿ ನೀರು ಬಂದು ನಿಮ್ ವ್ಯವಸಾಯಕ್ಕೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಇಲ್ಲಿ ಹರಿತಕ್ಕಂತ ತೊರೆ ಹಿಂದೆ ಕೂಟ್ಕೊಂಡು ಯಾವಾಗ್ಲೂ ಕೂಡ ಹಸಿರಾಗಿರೋದು, ಯಾವಾಗ್ಲೂ ಕೂಡ ನೀರು ಹರಿಯೋದು. ಈಗ ಹರಿತಾ ಇಲ್ಲ, ಅದನ್ನ ಮಾಡಬೇಕು ಅಂತಂದ್ರೆ ನೀವ್ ಯಾರು ಓಟ್ ಹಾಕ್ಬೇಕು? ಡಿ ಕೆ ಸುರೇಶ್ ಅಣ್ಣ ಓಟ್ ಹಾಕ್ಬೇಕು. ಡಿ ಕೆ ಸುರೇಶ್ ಅಣ್ಣನ ಗುರುತು ಅಷ್ಟ, ಡಿ ಕೆ ಸುರೇಶ್ ಅಣ್ಣನ ಗುರುತು ಅಷ್ಟ. ಕ್ರಮ ಸಂಖ್ಯೆ 2, ದಯಮಾಡಿ ಕಣ್ರವ್ವ. ನಮ್ ದಮ್ಮಯ್ಯ ಮರಿಬಡಿ ಕಣ್ರು, ನಾವು ಗಡಿ ನೋಡಲ್ಲಿ ನೀನ್ ನಿನ್ನೆ ಕುಡ್ಸಿದೀವಿ ನೋಡ್ ನಾವು ನೆಳ್ಳಲ್ಲಿ ಅವರೆಲ್ಲ ಹೆಂಗಿತ್ತ ನೋಡಿ, ಹೆಂಗಿತ್ತ ನೋಡಿ ಎಲ್ಲ ಗಡಿದ್ರು. ಅವ್ರು ಹೂಗಡ್ರಪ್ಪ ನೀವೊಮ್ಮೆ ಸಾಬ್ ಹಾಕ್ಬಿಟ್ಟು ನಾವು ನಿಂತಿರೋದಿಲ್ಲ ಆಮೇಲೆ. ಆದ್ರೂ ರಾತ್ರಿಗೆ ಹೋಗ್ಬೇಕಲ್ಲ ಊಟಕ್ಕೆ, ಕಾಂಗ್ರೆಸ್ ಓಟ್ ಹಾಕಿದ್ರೆ ಇಟ್ಟಿಕ್ಕದು ಒಂದದು, ಕಾಂಗ್ರೆಸ್ ಓಟ್ ಹಾಕಿದ್ರೆ ಇಲ್ಲ ಅಂದ್ರೆ ಆಚರಿಸೋದು. ನಮ್ ತಾಯಂದ್ರಿಗೆ ನಂಬ್ಕೊಂಡಿದ್ದೀವಿ ಕಣವ್ವ, ನಾವು ಮರಿಬೇಡಿ. ಈ ಒಂದು ಅಭಿವೃದ್ಧಿಗೋಸ್ಕರ, ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ, ಕೂಟ್ಕಲ್ ಅಭಿವೃದ್ಧಿಗೋಸ್ಕರ ನಿಮ್ಮ ಆಶೀರ್ವಾದವನ್ನ ಕೇಳಲಿಕ್ಕೆ ನಾವೆಲ್ಲ ನಿಂತಿದ್ದೇವೆ.
ಒಂದಲ್ಲ ಎರಡಲ್ಲ ಕಾಂಗ್ರೆಸ್ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಇವತ್ತು ಓಎಪಿ ಮಾಡಿದ್ಯಾರು? ಶ್ರೀಮತಿ ಇಂದಿರಾ ಗಾಂಧಿ. ನಿಮ್ಗೆಲ್ರಿಗೂ ಕೂಡ ವಯಸ್ಸಾದವ್ರಿಗೆ ದುಡ್ಡು ಬಂದಲ್ಲ, ಬಿಜೆಪಿ ಅವರೆಲ್ಲ ಮಾಡಿದ್ದವ್ರನ್ನ ಅದನ್ನ ಮಾಡುವಂತವ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಏನ್ರಿ ಒಂದು ಬಿಜೆಪಿ ಅವ್ರನ್ನ ಮಾಡಿದೀವಿ ಅಂತ ವಿಧವಾ ವೇತನ ಕೊಟ್ಟವ್ರು ಯಾರು? ಕಾಂಗ್ರೆಸ್ ಅವರು. ನಮ್ಮ ರೈತರಿಗೆ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಕೊಟ್ಟರು ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅವರು ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಹಾಕಿದ್ಕೆ ಇವತ್ತು HVDS ಸ್ಕೀಮ್ ಅಂತ ಮಾಡಿ ಅವರು ಇಂಧನ ಸಚಿವರಾಗಿದ್ದಾಗ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಡಿಕೆ ಸುರೇಶ್ ಅವರ ಪರಿಶ್ರಮದಿಂದ ಟ್ರಾನ್ಸ್ಫಾರ್ಮರ್ ಹಾಕಿದ್ರು. ನಾವು 35,000 ಬಿಜೆಪಿ ಸರ್ಕಾರ ಇದ್ದಾಗ ದುಡ್ಡು ಕಟ್ಟಿದೀವಿ ಟ್ರಾನ್ಸ್ಫಾರ್ಮರ್ ಹಾಕೊಡಿ ಅಂತೇಳಿ, ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ಲಿಲ್ಲ. ನಾವು ಡಿಕೆ ಸುರೇಶ್ ಅವರು ನಾವು ಹೋಗಿ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಹಿಂದಿನ ಸಚಿವರ ಹತ್ರ ಮಾತಾಡಿ ಇವತ್ತು ಟ್ರಾನ್ಸ್ಫಾರ್ಮರ್ಗಳನ್ನ ಯಾರು ದುಡ್ಡು ಕಟ್ಟಿದ್ದಾರೆ ಅವ್ರಿಗೆಲ್ಲರೂ ಕೂಡ ಟ್ರಾನ್ಸ್ಫಾರ್ಮರ್ ಆಗ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆಶ್ರಯ ಮನೆ ಕೊಟ್ಟವ್ರು ಯಾರು? ಸೈಟ್ ಕೊಟ್ಟವ್ರು ಯಾರು? ಏನ್ ಮನೆ ಕಂಡಾಗ ಅವರು ಬಿಜೆಪಿ ಅವ್ರೇನೋ ಹೊಂದ್ಕೊಟ್ರಿ ಹೇಳ್ರವ ಏನಾರ ಹೊಂದ್ಕೊಟ್ಟಿದ್ ಹೇಳಿ. ಇವತ್ತು ಪಿ ನಂಬರ್ ಎಲ್ರಿಗೂ ಜಮೀನ್ ಮಂಜೂರು ಮಾಡಿಕೊಟ್ಟು ಸಿಎಂ ಲಿಂಗಪ್ಪ ಜಿ ಅವರು ಆದಿಯಾಗಿ ನಾವೆಲ್ಲ ಜಮೀನ್ ಮಂಜೂರು ಮಾಡಿಕೊಟ್ಟು ಪೋಡಿ ಆಗಿಲ್ಲ. ಅದು ಪಿ ನಂಬರ್ ಐತೆ. ಡಿಕೆ ಸುರೇಶ್ ಅವರು ಎಲ್ಲರನ್ನು ಕರೆದ್ರು. ಸರ್ಕಾರ ಬಂದ ತಕ್ಷಣ ಎಲ್ಲ ಅಧಿಕಾರಿಗಳನ್ನ ಕರೆದು ಇನ್ನೊಂದು ವರ್ಷದಲ್ಲಿ ಯಾರ್ಯಾರು ಪಿ ನಂಬರ್ ಇದೆ, ಯಾರ್ಯಾರಿಗೆ ಸರ್ಕಾರ ಜಮೀನ್ ಮಂಜೂರು ಮಾಡಿಕೊಟ್ಟೈತೆ ಅವ್ರಿಗೆಲ್ರಿಗೂ ಕೂಡ ಪೋಡಿ ದುರಸ್ತಿ ಆಗ್ಬೇಕು ಅಂತೇಳಿ ತಾಕೀತು ಮಾಡಿ ಈಗಾಗಲೇ ಪೋಡಿಯನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ಡಿಕೆ ಸುರೇಶ್ ಅವರು ಕಾರಣಕರ್ತರಾಗಿದ್ದಾರೆ. ಬಂದ್ರು ಬಂದ್ರು ಅಂದ್ರೆ ವಸೂಲಿಂದ ಬರೋಕ್ಕಿಂತ ಬಂದ್ರು ಪತ್ರಕರ್ತ ನಮ್ಮ ಡಿಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬತ್ತವ್ರೆ ಬಂದಾಗ ಒಂದು 4 ಮಾತಾಡ್ತಾರೆ ಕೇಳ್ರವ್ವ. ಇನ್ನೂ ಬಡ್ಡಿ ಗಟ್ಟಿ ಕೇಳ್ಬೋದು, 2,000 ಕೊಡ್ತಿದ್ರೆ 4,000 ಕೊಡ್ರಿ ಅಂತ. ಸರ್ಕಾರ ನಿಮ್ ಮನೆ ಹತ್ರ ಗೊತ್ತಾದ್ರೆ, ಸರ್ಕಾರ ನಿಮ್ ಮುಂದೆ ಗೊತ್ತಾದ್ರೆ 2,000 ಸಾಕಾಗ್ತದೇನಪ್ಪ, 4,000 ಕೊಡೋದು. ಅದಕ್ಕೆ ಏನೇನು ಗೊತ್ತಾ, ಮೋದಿ ಅಣ್ಣ ನಮ್ ದುಡ್ಡನ್ನೆಲ್ಲ ತಗೊಂಡೋಗಿ ಉತ್ತರ ಭಾರತಕ್ಕೆ ಎಲ್ಲರಿಗೂ ಹಂಚ್ತವ್ರೆ ಪುಣ್ಯಾತ್ಮ. ನಮ್ ದುಡ್ಡು ನಮಗ್ ಕೊಡೋದ್ರೆ ಕೊಡ್ತಾ ಇಲ್ಲ, ನಮ್ ದುಡ್ಡು ನಮಗ್ ಕೊಡೋದ್ರೆ ಕೊಡ್ತಾ ಇಲ್ಲ. ಅದಕ್ಕೆ ಸುರೇಶ್ ಅಣ್ಣ ಹೇಳಿದ್ರು, ಏ ನಮ್ ದುಡ್ಡು ನಮಗ್ ಕೊಡೋ ಅಂತಂದ್ರೆ ನಾವು ಪ್ರತ್ಯೇಕ ರಾಜ್ಯ ಕೇಳಬೇಕಾಯ್ತದೆ ಅಂತಂದ್ರೆ ದೇಶ ದ್ರೋಹಿ ಸುರೇಶ್ ಅಣ್ಣ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಡಿಕೆ ಶಿವಕುಮಾರ್ ಅವರು ಈಗ ಈ ಸಭೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲ ತಾಯಂದಿರ ಪರವಾಗಿ, ಜನತೆಯ ಪರವಾಗಿ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು
ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಜಿಲ್ಲೆಯ ರಾಮನಗರ ಜಿಲ್ಲೆಯ ಮಣ್ಣಿನ ಮಗ, ರಾಮನಗರ ಜಿಲ್ಲೆಯ ಮಣ್ಣಿನ ಮಗ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಪಕ್ಷದ ಪರವಾಗಿ, ವೈಯಕ್ತಿಕವಾಗಿ, ನಿಮ್ಮೆಲ್ಲರ ಪರವಾಗಿ, ಈ ಕ್ಷೇತ್ರದ ಜನತೆಯ ಪರವಾಗಿ ಮುಂದೆ ನಾವು ಲೀಡ್ ಕೊಡ್ತೇವೆ. ಸುರೇಶ್ ಅಣ್ಣನ್ ಗೆಲ್ಲಿಸ್ತೇವೆ. ನಮ್ಮ ಕ್ಷೇತ್ರದ ಕನಕಪುರ ತರ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಹೇಳಿಕೊಂಡು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅರಿ ಬಳಿ ಕಂಡ್ರವ ನಾನೇಗೋ ಗೆಲ್ಸಿದ್ರ ನಿಮ್ ಪಾದ ಅಲ್ಲೆಲ್ಲ ಗೆಲ್ಸಿದ್ರ ಕಂಡ್ರವ ನಿಮ್ ಸೇವೆ ಮಾಡಕ್ ಇದ್ದೀವಿ ನಾವು. ನಾವು ಕಳ್ಳೆತ್ಗಳೆಲ್ಲ ನಾವು ಗೆಲ್ಲೋ. ನನ್ ಜೊತೆಗೆ ಡಿ ಕೆ ಸುರೇಶ್ ಅಣ್ಣನ್ ಗೆಲ್ಸಿದ್ರೆ ಕೆಲಸ ಮಾಡಿದ್ರೆ ಈ 5 ವರ್ಷ ಕೋಟಿ ಕೊಡ್ತೀವಿ. ಎಲ್ಲರೂ ನಿಮ್ ಪಕ್ಕದಲ್ಲಿರೋರ್ಗೆ, ನಿಮ್ ನೆಂಟರಿಗೆ, ನಿಮ್ ನಾಲ್ಗರ್ ಈಗ ನನಗೆ ಓಟ್ ಹಾಕಿದ್ರಿ, ಗೆಲ್ಸಿದ್ರಿ, ನಿಮ್ಗೆಲ್ಲ ನನಗೆ ಆಶೀರ್ವಾದ ಮಾಡಿದ್ರಿ. ಕೆಲವೆಲ್ಲ ಬಿಜೆಪಿ ಓಟ್ ಹಾಕಿದ್ರು, ದಳಕ್ ಓಟ್ ಹಾಕಿದ್ರು. ನಾವು ಗೃಹಲಕ್ಷ್ಮಿ ಬರೀ ಕಾಂಗ್ರೆಸ್ ಓಟ್ ಹಾಕೋದೇ ಕೊಟ್ಟಿದ್ವಾ, ಎಲ್ಲರಿಗೂ ಕೊಟ್ಟಿದ್ವಲ್ವ. ಬಿಜೆಪಿ ಓಟ್ ಹಾಕಿದ್ರು ಈಗ ನಾವು ಬಿಜೆಪಿ ಬರೀ ಕಾಂಗ್ರೆಸ್ ಓಟ್ ಹಾಕೋದೇ ಕೊಟ್ಟಿದ್ವಾ, ಇಲ್ಲಲ್ವಾ. ನಾವು ತಾರತಮ್ಯ ಮಾಡಿಲ್ಲಲ್ವಾ. ಎಲ್ರು ನಮ್ ತಾಯಂದಿರು ಅಂತ, ನಾವು ಎಲ್ರು ಗೃಹಲಕ್ಷ್ಮಿ ನಮ್ ತಾಯಂದಿರು. ನಮ್ ಓಟ್ ಹಾಕಿದ್ರೆ ನಮ್ ತಾಯಂದಿರು, ನಮ್ ಓಟ್ ಹಾಕಿರೋರು ನಮ್ ತಾಯಂದಿರು. ನೀವು ದಯಮಾಡಿ ಹೋದ ಸರಿ ಕಾಂಗ್ರೆಸ್ಗೆ ಬಿಜೆಪಿಗೆ ದಳಕ್ಕೆ ಬಿಜೆಪಿಗೆ ಓಟ್ ಹಾಕಿದ್ರಲ್ಲವ, ನೀವೆಲ್ಲ ನಿಮ್ ಆಗಿನ ಸಮಯ ಕಂಡ್ರವ. ಬಿಜೆಪಿ ಅವ್ರು ಏನ್ ಮಾಡ್ತಾರ ಗೊತ್ತಾ, ಏನಾರ ಮಾಡಿ ಹೆಣ್ಮಕ್ಳು ಕಿತ್ತಾಕ್ಬೇಕಡೆ, ಇವರೆಲ್ಲ ಕಾಂಗ್ರೆಸ್ ಕಡೆಗೆ ಹೋಗ್ಬಿಟ್ಟು ಎಲ್ಲ ಕಿತ್ತಾಕ್ಬೇಕು ಎಲ್ಲ ಪ್ಲಾನ್ ಮಾಡ್ತಾರೆ. ಅದಕ್ಕೆ ಕುಮಾರ ಅಣ್ಣ ಹೇಳಿದ್ದು ದಾರಿ ತಪ್ಪಿಟ್ರು ಅಂತ ನಿಮ್ ಆಶೀರ್ವಾದ ಇರ್ಲಿಕ್ಕೆ ಡಿ ಕೆ ಸುರೇಶ್ ಅಣ್ಣಿಗೆ ನಿಮ್ ಸೇವೆ ಮಾಡಕ್ ಬಂದಿದ್ದೀವಿ, ನಿಮ್ ಕೆಲಸ ಮಾಡ್ತೀವಿ. ನಾವು ಈ ಜಿಲ್ಲೆಯ ಮಕ್ಕಳು, ನಾವು ರಾಮನಗರ ಜಿಲ್ಲೆಯ ಮಕ್ಕಳು, ನಾವು ಬೇರೆ ಜಿಲ್ಲೆಯಿಂದ ಬಂದವರಲ್ಲ. ನಾವು ಇಲ್ಲಿ ಹುಟ್ಟಿದೀವಿ, ಇಲ್ಲಿ ಬದುಕ್ತೀವಿ, ಇಲ್ಲಿ ಸಾಯ್ತೀವಿ. ನಮ್ಗೆ ಇದೊಂದ್ ಕಂಡು ಮಂಡ್ಯ ಒಂದ್ ಕಂಡು ಆಸ್ತಾ ಒಂದ್ ಕಂಡಲ್ಲ, ನಮ್ದೆಲ್ಲ ಕಣ್ಣು ದೇಹ ಎಲ್ಲ ರಾಮನಗರದಲ್ಲೇ ಇರೋದು. ನಿಮ್ ಆಶೀರ್ವಾದ ಬೇಕು, ಈ ಜಿಲ್ಲೆಯನ್ನ ಕಟ್ಟಿ ತೋರಿಸ್ತೀವಿ. ಯಾರು ಭಾಷಣ ಮಾಡ್ತಾರೆ, ಯಾರು ಗುಂಡೆ ಹೊಡಿತಾರಲ್ಲ ಪಾಪ ಚೌಕ್ ಕೊಟ್ರು ಅಂತಂದ್ರೆ, ನಮ್ಮ ಮಾಜಿ ಪ್ರಧಾನಿಗಳವ್ರೆ ಬೇರೆ ತಂದ್ರು ಅಕ್ಷಯ ಪಾತ್ರೆ ಅಂತಿದ್ರು. ಯಾರಿಗೆ ಅವ್ರ ಕುಟುಂಬಕ್ಕೆ ಅಕ್ಷಯ ಪಾತ್ರೆ ಅಂತೆ, ಈ ರಾಜ್ಯ ಜನಕ್ಕೆ ಅಕ್ಷಯ ಪಾತ್ರೆ ಅಲ್ಲ, ಅದು ಅವ್ರ ಕುಟುಂಬದವ್ರಿಗೆ ಅಕ್ಷಯ ಪಾತ್ರೆ. ಅದಕ್ಕೋಸ್ಕರ ಅವ್ರು ಬಿಜೆಪಿಗೆ ಹೋಗಿರ್ತಕ್ಕಂಥದ್ದು. ಈ ರಾಜ್ಯಕ್ಕೆ ಭಾರತೀಯ ಜನತಾ ಪಕ್ಷ ಕೊಟ್ಟಿರ್ತಕ್ಕಂಥ ಚೊಬ್ಬನ ವಾಪಸ್ ಚುನಾವಣೆ ಸರಿ ಕೊಡಬೇಕು ಅಂತ ಕೇಳ್ಕೊಂಡು ಡಿ ಕೆ ಸುರೇಶ್ ಅಣ್ಣ ಅವರ ಹಸ್ತದ ಗುರುತು ಸಮಸ್ಯೆ ಎಲ್ಲಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಈಗ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ತಮ್ಮ ಉದ್ದೇಶ ಮಾತಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.